ಇದು ಅವ್ರ ಫೋನ್ ಇದು ತಗೊಳ್ಳಿ ಅಣ್ಣ ಸ್ವಲ್ಪ ಮ್ಯಾಟನ್ ತೆಗೆದ್ಬಿಡೋದು. ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡಬೇಕಾ? ನಂಬಲ್ಲಲ್ಲ. ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಿ? ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. Fail बनता है. ನಾಡ್ ಸ್ವಾಮಿ ಅಂತ ಹೇಳ್ಬಿಟ್ಟು ಹೇಳಿ ನಮ್ಮ ಶ್ರೀನಿವಾಸ್ ಗೌಡರು ಮನೆ ಹತ್ರ ಒಬ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಾಗ ಅವ್ರನ್ನ ಕರ್ಕೊಂಡೋಗಿ ನಾವು SNR ಹಾಸ್ಪಿಟಲ್ಗೆ ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಸರ್ ನಿಮ್ಮ ಕಾರಲ್ಲೇ ಕಳಿಸಿದ್ರು? ಹೌದು, ನಮ್ಮ ಕಾರಲ್ಲಿ. ಏನಾಗಿತ್ತು ಸರ್? ಆಕ್ಸಿಡೆಂಟ್ ಆಗಿತ್ತು ಅಲ್ಲಿ ಶ್ರೀನಿವಾಸ್ ಗೌಡರ ಮನೆ ಹತ್ರ. ಹಂಗಾಗಿ ಯಾರೇ ಇದಾದಾಗ ರಾಜಕಾರಣಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಮೊದಲಾದರೆ ಆಕ್ಸಿಡೆಂಟ್ ಆದರೆ ತಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರ್ಸೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು, ಭಯ ಬೀಳ್ತಾ ಇದ್ರು. ಇವತ್ತು ಸರ್ಕಾರದಲ್ಲೇ ಪೊಲೀಸ್ ಇಲಾಖೆಯಲ್ಲೇ ಯಾರಿಗೆ ಆಕ್ಸಿಡೆಂಟ್ ಆದ್ರೂ ತಗೊಂಡೋಗಿ ಸೇರಿಸ್ಬೋದು, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾಗ ಆ ಥರ ನಮ್ಮ ಕಣ್ಮುಂದೆ ಆದಾಗ ನೋಡ್ಕೊಂಡು ಹೋಗೋದು ಅಷ್ಟೊಂದು ಸರಿ ಇರಲ್ಲ. ನಾವು ಮಾನವೀಯತೆ ಇರಬೇಕು, ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡೋಗಿ ಆರಾಮ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.